ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸತ್ಯನಾರಾಯಣ ರೆಡ್ಡಿ ಸರ್. ನಾವು ಆಗಲೂರು ವಿಲೇಜ್ ಸಿರುಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟಿಕ್. ನಾವು ಇವತ್ತು ಒಟ್ಟು ಜಮೀನು ಎಷ್ಟಿದೆ? ನಾವು ಒಟ್ಟು ಜಮೀನು 25 ಎಕರೆ ಐತ್ರಿ. 25 ಎಕರೆ? 25 ಎಕರೆ. ಅದು 1.5 ಎಕರೆ ನವಣೆ ಹಾಕಿದ್ವಿ ರೀ. ನವಣೆ ತೊಗರಿ ಅಕ್ಕಡೆ ಹಾಕಿದ್ವಿ ರೀ. ಮನೆ ತಿನ್ಲಕ್ಕಂತ ಊಟ ಊಟಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಭತ್ತ ರೈಸ್. ಈಗ ನವಣೆ ಎಷ್ಟು ಸಾಲು, ತೊಗರಿ ಎಷ್ಟು ಸಾಲು? ನವಣೆ 3 ಸಾಲು, 1 ಸಾಲು ತೊಗರಿ ಹಾಕಿದ್ವಿ ರೀ. 3 ಸಾಲು 1 ಸಾಲು? ಹೌದು, 3 ಸಾಲು ನವಣೆ, 1 ಸಾಲು ತೊಗರಿ ರೀ. ಎಷ್ಟು ನವಣೆ ಎಷ್ಟು ತಿಂಗಳಿಗೆ ಬರ್ತದೆ? ನವಣೆ 3 ತಿಂಗಳು ಬಂದ್ಬಿಡ್ತಾರೆ. ಅವಾಗ ತೊಗರಿಗೆ ಅನುಕೂಲ ಆಗ್ತದ? ತೊಗರಿ ಎಲ್ಲ ಕಂಪ್ಲೀಟ್, ನಾವು ಬದುಕು ಎಲ್ಲ ಕಟಾವು ಮಾಡ್ಕೊಂಡು ಸ್ವಲ್ಪ ಕೆಲಸ ಅದರಲ್ಲಿ ಇದು ಮಾಡಿಬಿಟ್ರೆ ಮತ್ತೆ ತೊಗರಿನ ಬರ್ತಾರೆ. ತೊಗರಿ ನಮ್ಮ ಮನೆಗೆ ತಿನ್ಲಕ್ಕಾಗ್ತದ್ರಿ. ಅಷ್ಟು ತೊಗರಿ ರೇಟ್ ಭಾಳ ಐತೆ, ತೊಗರಿ ಕೊಂಬದಂಗಿಲ್ಲ. ಈಗ ಆಮೇಲೆ ನಾವೇನಾದ್ರಿ ಇದು ಗೊಬ್ಬರ ಹಾಕಿಲ್ಲ, ಸಾವಯವದಿಂದ ಬೆಳೆದ್ವಿ ಮನೆಗೆ ಇರುತ್ತೆ ಅಂತಂದೇಳಿ. ಯಾವುದು ನವಣೆ ರೀ, ನಮ್ಮ ರಾಸಾಯನಿಕ ಬೆಳೆಸಿಲ್ಲ ರೀ. ನಾವು ಮೊದಲು ಇದನ್ನ ಬಾಳೆ ಗಿಡ ಮಾಡಿದ್ವಿ, ಆಮೇಲೆ ಅದೇ ಗೊಬ್ಬರ ಫಲವತ್ತತೆ ಹೆಚ್ಚಿರ್ತದೆ, ಅದಕ್ಕೋಸ್ಕರ ನಾವು ನವಣೆನೇ ಮಾಡಿದ್ವಿ. ನವಣೆ ನಾವು ಇಲ್ಲ ಪಕ್ಕದ ರೈತರಲ್ಲೇ ತೊಗೊಂಬಂದಿವಿ ರೀ. ಅಲ್ಲ, ಇದು ಈಗ ಎಷ್ಟು ತಿಂಗಳಿಗೆ ಬರ್ತದೆ? ಈಗ ನವಣೆ ರೀ 90 ದಿವಸಕ್ಕೆ ಬರ್ತಾರೆ. ಯಾವ ರೀತಿ ರಾಶಿ ಮಾಡ್ತೀರಿ? ನಾವು ಎಲ್ಲಿ ಕಟಾವು ಮಾಡಿದ್ರಿ, ನಾವು ಭತ್ತ ಹೆಂಗೆ ಮಾಡ್ತೇವೆ ಹಂಗೆ ಪ್ಲಾಸ್ಟಿಕ್ ಕವರ್ನ ಹಾಕಿದ್ರಿ, ಹಾಕಿ ಟ್ರ್ಯಾಕ್ಟರ್ ತಿರುವಿ ಹುಲ್ಲು ಕಿತ್ತಿ ಎಲ್ಲ ತೂರಿ ನಾವು ಪ್ಯಾಕೆಟ್ಗಳು ತುಂಬ ಮನೆಯಲ್ಲಿ ಸ್ಟೋರ್ ಮಾಡ್ತಾರೆ. 1 ಎಕರೆಗೆ ಎಷ್ಟು ಬರ್ತಾರೆ? 1 ಎಕರೆಗೆ ಓನ್ಲಿ ತೊಗ ನವಣೆ ಆದ್ರೆ 10 ಕ್ವಿಂಟಲ್ ಬರ್ತಾರೆ. ಈಗ ನಾವು ತೊಗರಿಯಲ್ಲಿ ಮಿಕ್ಸ್ ಮಾಡಿದಾಗ 1-8 ಬರ್ಬೋದು ಅನಿಸ್ತದೆ ನಿರೀಕ್ಷೆ. ಒಂದು ಈಗ ಮಾರ್ಕೆಟ್ ರೇಟ್ ಎಷ್ಟು? ಮಾರ್ಕೆಟ್ ರೇಟ್ ಸದ್ಯ ನೋಡ್ರಿ, ಅವ್ರು 3 ಅಂತಾರೆ. ನಾವು 2.5 ಲೆಕ್ಕ ಇಟ್ಕೊಂಡ್ರು ನಾವು ಯಾವತ್ತಿ 2 ಕಿನ್ನ ಕಮ್ಮಿ ಬರೋದಿಲ್ಲರಿ. ನಾವು ಇದು ಮಾರಕ್ಕೆ ಲೆಕ್ಕ ಮಾಡಿಲ್ಲ, ಆದ್ರೆ ನಮ್ಗೆ ತಿಂಬಾಕ್ ಚೆನ್ನಾಗಿರುತ್ತೆ ಅಂತ ಮಾಡಿವಿ ನೋಡ್ರಿ. ಅಲ್ಲ, ಮಾಡಿದ್ರು 1 ಎಕರೆಗೆ 25,000 ರೂಪಾಯಿ ಬರ್ತದೆ? ಬರ್ತದೆ ಬರ್ತದೆ. ಖರ್ಚು ಎಷ್ಟು ಬರ್ತೀರಿ? ಖರ್ಚು ಎಷ್ಟು ಬರ್ತೀರಿ? 1-8-9 ಸಾವಿರ ಬರ್ತೀರಿ. ಮಸ್ತ್ ಆಯ್ತು, ಟ್ರ್ಯಾಕ್ಟರ್ ಬಂತ್ರಿ, ಕಣ ಬಂತು, ಲೇಬರ್ ಬಂತು, ಎಲ್ಲ ಬಂತ್ರಿ. ಹ್ಞೂ ರೀ, ಅರ್ಧಕ್ಕರ್ಧ ಉಳಿತಾಯ. ಹೌದು ಹೌದ್ರಿ, ಭತ್ತ ಇಷ್ಟೊಂದು ಉಳಿಯಂಗಿಲ್ಲ ರೀ, ಭತ್ತ ಭಾಳ ಖರ್ಚು ಬರ್ತೀರಿ ಇವಾಗ. ಹೌದ್ರಿ. ಆಮೇಲೆ ಇದರಲ್ಲಿ ಏನೇನು ನಿಮ್ಮ ಮನೆ ಬಳಕೆಗೆ ಏನೇನು ಇಲ್ಲಿ ಮಾಡ್ತೀರಿ ಅಂದ್ರೆ ಆಹಾರವಾಗಿ ಯಾವ ರೀತಿ ಬಳಸ್ತೀರಿ ಅದನ್ನು? ನವಣೆನ ನವಣೆ ಏನಿಲ್ಲ, ಜಿನ್ನಕ್ಕೆ ಹಾಕಿದ್ರಿ. ಜಿನ್ನಕ್ಕೆ ಹಾಕಿ ನಾವು ಮನೆಗೆ ನವಣೆ, ನಾವು ಓನ್ಲಿ ಅಕ್ಕಿ ಮಾಡೋಕೆ ಇದ ನೆನೆಸ್ತ ನವಣೆ ಬಳಿ ತಿನ್ಬೇಕಾದ್ರೆ ಹುಡುಗರು ಬೇಸರ ಪಡ್ತಾರಂತೆ. ಸ್ವಲ್ಪ ಒಂದು 25% ಅಕ್ಕಿಯಲ್ಲಿ ನವಣೆ ಮಿಕ್ಸ್ ಮಾಡಿ ಮಾಡ್ತದ್ರಿ. ನವಣೆ ಅಕ್ಕಿ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕತ್ರ? ಚೆನ್ನಾಗತ್ತೆ, ಯಾಕಂದ್ರೆ 1 ಸಲ ಬಿಟ್ಟರೆ ಹುಡುಗರು ತಿನ್ನಲ್ಲ ಅಂತೇಳಿ ನಮ್ಗೇನು ಯೂಸ್ ಆಗ್ಬಿಟ್ಟಿದ್ರೆ. ನಾವು ಮೊದಲಿದ್ದ ನವಣೆ ಊಟ ಮಾಡಿವ್ರಿ, ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ 25% ಮಿಕ್ಸ್ ಮಾಡಿ ಇದು 70% ಮಿಕ್ಸ್ ಮಾಡಿ ಮಾಡ್ತವ್ರಿ. ಇದು ಒಳ್ಳೆ ಆರೋಗ್ಯ ರೀ. ಇವತ್ತು ನಾವು ಅಕ್ಕಿ ಊಟ ಮಾಡೋದ್ರಿಂದ ಏನತ್ತರಿ, ಭತ್ತದ ಅಕ್ಕಿ ನಾವು ಡಯಾಬಿಟಿಸ್ ಕ್ಯಾಲ್ ಉತ್ಪನ್ನ ಆಗ್ತೀರಿ. ಅಕ್ಕಿಯಲ್ಲಿ ನಮ್ಮ ಅಂಶ ಕಮ್ಮಿ ಐತ್ರಿ, ಯಾಕಂದ್ರೆ ನಾವು ಹೆಚ್ಚಿಗೆ ರಾಸಾಯನಿಕ ಬಳಸಿ ಕೀಟನಾಶಕ ಬಳಸಿ ಅದರಲ್ಲಿ ಒಂದು ಶಕ್ತಿ ಇಲ್ಲರಿ. ಅದಕ್ಕೋಸ್ಕರ ನಾವು ಒಂದು ನಾವು ಬೆಂಗಳೂರು ಹೆಬ್ಬಾಳು ಕೃಷಿ ಮೇಳಕ್ಕೆ ಹೋದಾಗ ಒಂದು ಬುಕ್ಕ ಕೊಟ್ಟಿದ್ರಿ, ಹೆಚ್ಚಿನ ಇದು ನವಣೆ ರಾಗಿ ಜೋಳ ಊಟ ಮಾಡಿರಿ ಅಂತ. ಅದಕ್ಕೆ ನಾವು ಬಂದು ನೋಡಿ ಇದನ್ನು ನವಣೆ ಹಾಕಿದ್ರಿ ನೋಡ್ರಿ. ಹೌದ್ರಿ, ನಾವು ಮನೆ ಪೂರ್ತಿ ಇರಲ್ಲ, ನಮ್ಮ ಆರೋಗ್ಯನೇ ಮುಖ್ಯ, ಆರೋಗ್ಯನೇ ಮಹಾಭಾಗ್ಯ ಅಂತಂದೇಳಿ ಕೃಷಿ ಮೇಳದಿಂದ ನೀವು ಇದಕ್ಕೆ ಸ್ಫೂರ್ತಿ? ಹೌದು ಹೌದು ರೀ. ಈಗ ಸುಮಾರು 8-9 ವರ್ಷ ಆದ್ರೆ ನಾವು ಧಾರವಾಡ ಕೃಷಿ ಮೇಳಕ್ಕೆ ಹೋಗ್ರಿ. ಅಲ್ಲಿ ಹೋಗ್ ನಾವು ಪಿರಿಡಾನು 3G 4G ಭತ್ತದ ಗದ್ದೆ ಅಲ್ಲಿ ಯಾವ ಬೆಳಿಗ್ಗೆ ಹಾಕಲಿ, ಯಾಕಂದ್ರೆ ಅದ್ರ ಇದ್ದ ರೈತ ಮಿತ್ರ ಸಾಯ್ತವ್ರಿ. ಅದಕ್ಕೋಸ್ಕರ ಅದು ಯೂಸ್ ಮಾಡಲ್ರಿ. ಭಾಳ ಜನ ಈಗ ಅದರಲ್ಲಿ ಸತ್ತ ಆಗಿದ್ರೆ ಚೆನ್ನಾಗಿರುತ್ತೆ, ಇಲ್ಲರಿ ನಾವು ಯೂಸ್ ಮಾಡಲ್ರಿ ಅಂತ. ಅವ್ರದ್ದು ಭತ್ತ ಎಷ್ಟು ಬರುತ್ತೆ, ನಮ್ದು ಅಷ್ಟೂ ಬರ್ತಾರೆ. ಅವ್ರಲ್ಲಿ 10 ಚೀಲ ಗೊಬ್ಬರ ಬೆಳೆಸಿದ್ರೆ ನಾವು ಇವತ್ತು 5-6 ಚೀಲ ಬೆಳೆಸಿದ್ರಿ.